Zee5 app download ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಯ್ತಮ್ಮ? ಯಾಕೆ ಹೀಗಿದ್ದೀಯಾ? ಏನಿಲ್ಲ ರಾಯರೇ. ಮತ್ತೆ ಕಣ್ಣು ಯಾಕೆ ಒಂಥರ ಇದೆ? ಶೀತ ಏನಾದರೂ ಅಂದ್ಲಾ? ಏನಿಲ್ಲ ರಾಯರೇ. ಸೀತಾ ರಾಯರೇ, ಸೀತಾ ಏನ್ರಿ ಅವಳೇನಾದ್ರೂ ಅಂದ್ಯಾ? ಓ, ಈ ಬುದ್ಧಿ ಬೇರೆ ಇದೆಯಾ ನಿನಗೆ? ಮತ್ ಯಾಕೆ ಅವಳು ಒಂಥರ ಇದ್ದಾಳೆ? ಅಯ್ಯೋ ದೇವ್ರೆ, ಇವಳು ಒಂಥರ ಇದ್ದಾಳೆ ಅಂದ್ರೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಇವಳು ಹೇಗಿದ್ರು ಅದಕ್ಕೆ ನಾನೇ ಕಾರಣನಾ? ನೀನು ಅವಳು ನಡ್ಸ್ಕೊಳ್ತಾ ಇರೋ ರೀತಿ ಎಲ್ರಿಗೂ ಗೊತ್ತಿದೆ ಸೀತಾ, ಅದಕ್ಕೆ ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಅತ್ತೆ ಏನು ಅಂದಿಲ್ಲ ರಾಯರೇ. ನಿಜವಾಗ್ಲು ನಿಜವಾಗ್ಲು ಏನು ಅಂದಿಲ್ಲ. ಮತ್ತೆ ಏನು ಆಗದೇನೆ ಮುಖ ಯಾಕಮ್ಮ ಸಪ್ಪಗೆ ಮಾಡ್ಕೊಂಡಿದೀಯಾ? ಕ್ಷಮಿಸಿ ರಾಯರೇ. ನಿನ್ನ ಕ್ಷಮೆ ನನಗೆ ಬೇಡ. ಹಬ್ಬದ ದಿನ ಸೊಸೆ ಮನೆ ತುಂಬ ಕಳಕಳಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು. ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ಸರಿ, ಅದನ್ನು ಸಪ್ಪಗೆ ಮಾಡ್ಕೊಂಡು ಹೇಳ್ತಿದೀಯಲ್ಲಮ್ಮ, ಸ್ವಲ್ಪ ನಗ್ನಗ್ತಾ ಹೇಳು. ಸರಿ ರಾಯರೇ. ಇದು ಇದು ನನ್ನ ಸೊಸೆ ಅಂದ್ರೆ ಹೀಗೆ ನಗ್ನಗ್ತಾ ಇರಬೇಕು ಮಗಳೇ. ಸೀತಾ, ನಾನು ನಿನಗೊಂದು ವಿಷಯ ಹೇಳಬೇಕು ಅಂತ ಬಂದೆ ಕಣೆ. ಏನು ಏನು ಅಂತ ಮುಖ ಗಂಟು ಹಾಕೊಂಡು ಮಾತಾಡ್ತಾ ಇದೆಯಲ್ಲ, ನಗ್ನಗ್ತಾ ಕೇಳು ಏನು ಅಂತ. ಆಯ್ತು, ಏನಾಯ್ತು ಹೇಳಿ. ಇವತ್ತು ನಮ್ಮ ಗುರುಗಳು ತಮ್ಮ ಸ್ವಇಚ್ಛೆಯಿಂದ ಮನೆಗೆ ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹೌದೇನ್ರಿ? ನೋಡಿದ್ಯಾ ಸತ್ಯ, ನನ್ನ ಹೆಂಡತಿ ನಗಬೇಕು ಅಂದ್ರೆ ಇಂಥ ಸುದ್ದಿಗಳು ಹೇಳಬೇಕು. ಹಬ್ಬದ ದಿನ ಗುರುಗಳು ನಮ್ಮನೆಗೆ ಬರ್ತಿದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಗುರುಗಳು ಬರ್ತಿರೋದೆ ನಮ್ಮ ಸೌಭಾಗ್ಯ. ಎಷ್ಟೊತ್ತಿಗೆ ಬರ್ತಾರಂತೆ? ಅಯ್ಯೋ ದೇವ್ರೆ, ಗುರುಗಳು ಮನೆಗೆ ಬರ್ತಾರೆ ಅಂತ ಮೊದಲೇ ಗೊತ್ತಾಗಿದ್ದರೆ ಏನಾದರೂ ವಿಶೇಷವಾಗಿ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ. ಇದಕ್ಕಿದ್ದಾಗೆ ಏನು ಮಾಡಲಿ, ಹೇಗೆ ಮಾಡಲಿ? ಅಯ್ಯಯ್ಯಯ್ಯ, ಅದು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.